ज्ञानवैराग्य भूषणम् श्रीमद्वेङ्कटनाथार्यम् वन्दे वेदान्तदेशिकम् हरि ओम वाचस्पतिं विश्वकर्माण भूतये मनोजुजं वाजे अद्याहुवेम सदो नेदिष्ठा हवनानि जोषते विद्वजं भूरवसे साधु कर्म। श्री लक्ष्मी हयग्रीव परब्रह्मणे नमः। विजयलक्ष्मी समेत श्री रंगनाथ स्वामी परब्रह्मणे नमः। उपवीदिनं ऊर्ध्वपुण्ड्रवन्तं त्रिजगत्पुण्यफलं त्रिदण्डहस्तं शरणागतसार्थवागमीडे शिखयाशेखरिणं पतिं यतीनां श्रीमते रामानुजाय नमः। श्रीमान् वेङ्कटनाथार्यः कवितार्किक केसरी वेदांताचार्यवर्यो मे सन्निधत्तां सदा हृदि श्रीमते निगमांत महादेशिकाय नमः। श्रीमते रामानुजाय नमः। ಈಗ ಕರ್ನಾಟಕದಲ್ಲಿ ಮೇಲುಕೋಟೆ ಅಥವಾ ತಿರುನಾರಾಯಣಪುರಂ ಎಂಬ ಪ್ರಸಿದ್ಧವಾದ ಶ್ರೀ ವೈಷ್ಣವ ಕ್ಷೇತ್ರದಲ್ಲಿ ನಡೆಯುವ ರಾಮಾನುಜ ದಯಾಪಾತ್ರಂ ಉತ್ಸವದ ಕಿರು ಪರಿಚಯವನ್ನು ಮಾಡುತ್ತೇವೆ. ಈ ತಿರುನಾರಾಯಣಪುರ ಕ್ಷೇತ್ರಕ್ಕೆ ದಕ್ಷಿಣ ಬದರಿ ಎಂದು ಹೆಸರು. ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ನಾಥ ಮುನಿಗಳು ಯೋಗ ದಿಶೆಯಲ್ಲಿ ಭಗವತ್ ಸಾಕ್ಷಾತ್ಕಾರವನ್ನು ಮಾಡಿಕೊಂಡ ಮಹಾಮಹಿಮಾನ್ವಿತರು. ನಾಥಾಯ ಮುನಯೇ ಗಾಧ ಭಗವದ್ ಭಕ್ತಿ ಸಿಂಧವೇ, ಅಂದರೆ ಭಕ್ತಿ ಸಾಗರದಲ್ಲಿ ಮುಳುಗಿ ಯೋಗದಿಂದ ಭಗವಂತನನ್ನು ಕಂಡ ಮಹಾಪುರುಷರು, ಜ್ಞಾನಿಶ್ರೇಷ್ಠರು, ವರೇಣ್ಯರು, ಮಹಾಭಕ್ತರು. ಇವರ ಪೌತ್ರರು ಯಾಮುನ ಮುನಿ ಅಥವಾ ಆಳವಂದಾರ್ ಎಂಬ ಪ್ರಸಿದ್ಧ ಭಗವತ್ ಪುರುಷರು, ಪರಮ ಭಾಗವತರು. ಆಳವಂದಾರ್ ಅವರ ಪೌತ್ರರು ತಿರುಕುರುಹೈ ಪಿರಾನ್ ಪಿಳ್ಳಾನ್ ಎಂಬ ಶ್ರೀ ವೈಷ್ಣವ ಸಿದ್ಧಾಂತದಲ್ಲಿ ಪ್ರಸಿದ್ಧರಾದ ಭಗವದ್ಭಕ್ತರು. ಪಿಳ್ಳಾನ್ ಅವರನ್ನು ಪರಮ ಪೂಜ್ಯ ರಾಮಾನುಜಾಚಾರ್ಯರ ತಿರುವಡಿ ಪಾದುಕೆ ಎಂದೇ ಆಚಾರ್ಯ ಪರಂಪರೆಯಲ್ಲಿ ಹೇಳುತ್ತಾರೆ. ಇವರು ರಾಮಾನುಜರ ಸಮಕಾಲೀನದವರು. ರಾಮಾನುಜರು ಸ್ಥಾಪಿಸಿದ 74 ಸಿಂಹಾಸನಾಧಿಪತಿಗಳಲ್ಲಿ ಇವರೂ ಒಬ್ಬ ಮಹಾಪುರುಷರು. ಭಗವತ್ ರಾಮಾನುಜಾಚಾರ್ಯರ ಅಂತರಂಗ ಅಭಿಲಾಷೆಯ ಮೇಲೆ ಪಿಳ್ಳಾನ್ ಅವರು ನಮ್ಮಾಳ್ವಾರ್ ರಚಿಸಿದ ತಿರುವಾಯುಮೊಯಿ ಎಂಬ ಗ್ರಂಥಕ್ಕೆ, ದಿವ್ಯ ಪ್ರಬಂಧಕ್ಕೆ ತಿರು ಆರಾಯಿರಪ್ಪಡಿ ಎಂಬ ವ್ಯಾಖ್ಯಾನವನ್ನು ಬರೆಯುತ್ತಾರೆ. ಈ ಗ್ರಂಥ ಮಣಿಪ್ರವಾದ ಪ್ರವಾಳದಲ್ಲಿದೆ. ಮಣಿಪ್ರವಾಳವೆಂದರೆ ಸಂಸ್ಕೃತ ಮತ್ತು ತಮಿಳು ಎರಡು ಭಾಷೆಗಳಿಂದಲೂ ರಚಿಸಲಾಗಿದೆ. ಆಚಾರ್ಯ ಪರಂಪರೆಯಲ್ಲಿ ನಿರಂತರವಾಗಿ
ಈ ತಿರು ಆರಾಯರಪ್ಪಡಿ ಕಾಲಕ್ಷೇಪವನ್ನು ಮುಂದುವರಿಸಿಕೊಂಡು ಬಂದು ಅದೇ ಪರಂಪರೆಯಲ್ಲಿ ರಾಮಾನುಜರ ಪರಂಪರೆಯಲ್ಲಿ ನಡಾದೂರ್ ಅಮ್ಮಾಳ್ ಅಪ್ಪುಳ್ ಅಪ್ಪುಳ್ಳಾನ್ ಇವರ ಅನುಗ್ರಹದಿಂದ ಸ್ವಾಮಿ ವೇದಾಂತ ದೇಶಿಕರಿಗೆ ಕಾಲಕ್ಷೇಪವಾಗುತ್ತದೆ ಮತ್ತೆ ಸ್ವಾಮಿ ವೇದಾಂತ ದೇಶಿಕರು ಈ ತಿರು ಆರಾಯರಪ್ಪಡಿಗೆ ನಿಗಮ ಪರಿಮಳಂ ಮತ್ತು ದ್ರವಿಡೋಪನಿಷತ್ ಸಾರ ಸಂಗ್ರಹ ಎಂಬ ವ್ಯಾಖ್ಯಾನವನ್ನು ರಚಿಸಿದರು ವೇದಾಂತ ದೇಶಿಕರಿಂದ ಅವರ ಕುಮಾರರಾದ ಕುಮಾರ ವರದಾಚಾರ್ಯ ಅಥವಾ ಕುಮಾರ ನೈನಾಚಾರ್ಯರಿಗೆ ತಿರು ಆರಾಯರಪ್ಪಡಿ ಕಾಲಕ್ಷೇಪವಾಯಿತು ಅನಂತರ ಪರಕಾಲ ಮಠದ ಪ್ರಥಮ ಆಚಾರ್ಯ ಪೀಠಸ್ಥರಾದ ಬ್ರಹ್ಮತಂತ್ರ ಸ್ವಾಮಿಗಳು ಕುಮಾರ ವರದಾಚಾರ್ಯರಲ್ಲಿ ಕಾಲಕ್ಷೇಪ ಮಾಡುತ್ತಾರೆ ಈ ಕಾಲಕ್ಷೇಪವೆಲ್ಲವನ್ನು ವೇದಾಂತ ದೇಶಿಕರು ಮತ್ತು ಕುಮಾರ ವರದಾಚಾರ್ಯರು ತಿರುನಾರಾಯಣಪುರದಲ್ಲಿಯೇ ಇರುವಾಗ ಬ್ರಹ್ಮತಂತ್ರ ಜಿಯರ್ ಸ್ವಾಮಿಗಳು ಮಾಡುತ್ತಾರೆ ರಾಮಾನುಜಾಚಾರ್ಯರ ಈ ಅದ್ಭುತ ದಯಾಪ್ರವಾಹವು ವೇದಾಂತ ದೇಶಿಕರಲ್ಲಿ ಹರಿದು ಬಂದಿರುವುದನ್ನು ಕಂಡು ಬ್ರಹ್ಮತಂತ್ರ ಸ್ವಾಮಿಗಳು ರೋಮಾಂಚಿತರಾಗಿ ಈ ಶ್ಲೋಕವನ್ನು ಮಾಡುತ್ತಾರೆ ರಾಮಾನುಜ ದಯಾಪಾತ್ರಂ ಜ್ಞಾನ ವೈರಾಗ್ಯ ಭೂಷಣಂ ಶ್ರೀಮದ್ ವೆಂಕಟನಾಥಾರ್ಯಂ ವಂದೇ ವೇದಾಂತ ದೇಶಿಕಂ ಎಂದು ಅಂದರೆ ರಾಮಾನುಜರ ದಯೆ ಪ್ರವಾಹಕ್ಕೆ ಪಾತ್ರರಾದವರು ಜ್ಞಾನ ಮತ್ತು ವೈರಾಗ್ಯವೇ ಇವರಿಗೆ ಭೂಷಣ ಶ್ರೀಮದ್ ವೆಂಕಟನಾಥಾರ್ಯಂ ಇವರ ತಿರುನಾಮ ವೆಂಕಟನಾಥಾರ್ಯರೆಂದು ಈ ಮಹಾಪುರುಷರಿಗೆ ನಮಸ್ಕಾರ ಎಂದು ಈ ಶ್ಲೋಕದ ಅರ್ಥವಾಗಿದೆ ಆವಣಿ ಮಾಸ ಹಸ್ತ ನಕ್ಷತ್ರದಲ್ಲಿ ಈ ಶ್ಲೋಕವನ್ನು ಅವರು ಅನುಸಂಧಾನ ಮಾಡಿ ತಮ್ಮ ಆಚಾರ್ಯರಾದ ವೇದಾಂತ ದೇಶರಿಗೆ ಪ್ರಣಾಮಪೂರ್ವಕವಾಗಿ ಸಮರ್ಪಣೆ ಮಾಡುತ್ತಾರೆ ಈ ಹಸ್ತ ನಕ್ಷತ್ರದ ಮತ್ತೊಂದು ವಿಶೇಷವೆಂದರೆ ಅದೇ ತಿರುನಾರಾಯಣಪುರ ಕ್ಷೇತ್ರದಲ್ಲಿ ತಿರುನಾರಾಯಣ ಸ್ವಾಮಿಯ ಅವತಾರ ನಕ್ಷತ್ರ ಈ ರಾಮಾನುಜ ದಯಾಪಾತ್ರಂ ವೇದಾಂತ ಎಂಬ ಶ್ಲೋಕವನ್ನು ವೇದಾಂತ ದೇಶರಿಗೆ ಆವಣಿ ಹಸ್ತದಲ್ಲಿ ಸಮರ್ಪಣೆ ಮಾಡಿರುವುದರಿಂದ ಈ ಉತ್ಸವಕ್ಕೆ ರಾಮಾನುಜ ದಯಾಪಾತ್ರಂ ಉತ್ಸವಂ ಅಥವಾ ರಾಮಾನುಜ ದಯಾಪಾತ್ರ ಉತ್ಸವಂ ಎಂದು ಹೇಳುತ್ತಾರೆ ತಿರು ಆರಾಯರಪ್ಪಡಿ ಕಾಲಕ್ಷೇಪ ಮುಗಿಸಿ ಅವರಿಗೆ ಆನಂದವಾಗಿ ಬ್ರಹ್ಮಚರ್ಯ ಬ್ರಹ್ಮತಂತ್ರ ಸ್ವತಂತ್ರ ಜೀಯರಿಗೆ ಈ ತಿರು ಆರಾಯರಪ್ಪಡಿ ಉತ್ಸವವನ್ನು ಮಾಡಿರುವುದರಿಂದ ಇದಕ್ಕೆ ತಿರು ಆರಾಯರಪ್ಪಡಿ ಉತ್ಸವ ಎಂದು ಹೇಳಲಾಗುತ್ತದೆ ಬ್ರಹ್ಮತಂತ್ರ ಸ್ವತಂತ್ರ ಜೀಯರವರು ತಿರು ಆರಾಯರಪ್ಪಡಿ ಕಾಲಕ್ಷೇಪ ಮುಗಿಸಿದ ನಂತರ ಈ ಶ್ಲೋಕವನ್ನು ಸಮರ್ಪಣೆ ಮಾಡಿರುವುದರಿಂದ ಇದಕ್ಕೆ ತಿರು ಆರಾಯರಪ್ಪಡಿ ಉತ್ಸವ ಎಂದು ಹೇಳುತ್ತಾರೆ ಈ ಉತ್ಸವಕ್ಕೆ ಪಂಚಾಚಾರ್ಯರ ಸಂಬಂಧವಾಗಿದೆ ಅಂದರೆ ಐದು ಜನ ಆಚಾರ್ಯರ ಸಂಬಂಧವಿದೆ ಮೊದಲನೇದವರು ಯಾರು ಅಂತ ಕೇಳಿದ್ರೆ ರಾಮಾನುಜಾಚಾರ್ಯರು ಯಾಕೆ ಅಂದರೆ ತನಿಯದಲ್ಲೇ ಬರೋದು ರಾಮಾನುಜದ ಜಯಪಾತ್ರಂ ಮೊದಲನೇ ಆಚಾರ್ಯರು ರಾಮಾನುಜಾಚಾರ್ಯರು ನೆಕ್ಸ್ಟು ಈ ಆರಾಯರಪ್ಪಡಿ ರಚಿಸಿದವರು ಯಾರು ತಿರುಕುರುಹೈ ಪಿರಾನು ಅವರು ಬಿಳ್ಳಾನ್ ಎರಡನೇ ಆಚಾರ್ಯರು ಮೂರನೇ ಆಚಾರ್ಯರು ಪರಂಪರೆಯಾಗಿ ಬಂದು ವೇದಾಂತ ದೇಶಿಕರು ನಾಲ್ಕನೇದವರು ಅವರು ಕುಮಾರರು ಕುಮಾರ ವರದಾಚಾರ್ಯರು ಐದನೇ ಆಚಾರ್ಯರು ಬ್ರಹ್ಮತಂತ್ರ ಸ್ವತಂತ್ರ ಜೀಯರು ಈ ವರ್ಷದ ವಿಶೇಷ ಏನಪ್ಪ ಅಂತ ಕೇಳಿದ್ರೆ ಪಿಳ್ಳಾನ್ ಸ್ವಾಮಿಗಳಿಗೆ ಕರೆಕ್ಟಾಗಿ ಸಹಸ್ರಮಾನೋತ್ಸವ ಅಂದರೆ ಅವರ ಅವತಾರವಾಗಿ 1000 ವರ್ಷವಾಯಿತು
ಪ್ರತಿ ವರ್ಷ ಮೇಲ್ಕೋಟೆಯಲ್ಲಿ ವಿಜೃಂಭಣೆಯಾಗಿ ಈ ದಯಾಪಾತ್ರ ಉತ್ಸವ ನಡೆಯುತ್ತೆ ಆದರೆ ಈ ವರ್ಷ 3 ದಿವಸ ನಡೆಯತಾ ಇದೆ ಕಾರಣ ಯಾಕೆಂದ್ರೆ ಪಿಳ್ಳಾನವರಿಗೆ 1000 ವರ್ಷವಾಗಿದೆ ಅಂತ ಇದು ಇಂಗ್ಲಿಷ್ ಕ್ಯಾಲೆಂಡರ್ ಲೆಕ್ಕಾಚಾರದಲ್ಲಿ ಆಗಸ್ಟ್ ತಿಂಗಳು 28 29 30 3 ದಿವಸಗಳು ನಡೆಯುತ್ತೆ ಈ 3 ದಿವಸದಲ್ಲಿ ಅನೇಕ ವಿದ್ವಾಂಸರುಗಳಿಂದ ಸಂಪ್ರದಾಯ ಗ್ರಂಥಗಳ ಮೇಲೆಲ್ಲ ಉಪನ್ಯಾಸಗಳು ನಡೆಯುತ್ತದೆ 30ನೇ ತಾರೀಕು ಮಧ್ಯಾಹ್ನದ ಮೇಲೆ ಶಲ್ವಪಿಳ್ಳೆ ಶಲ್ವಪಿಳ್ಳೆ ಅಂದ್ರೆ ಉತ್ಸವ ತಿರುನಾರಾಯಣರಿಗೆ ಶಲ್ವಪಿಳ್ಳೆ ಅಂತ ಹೆಸರು ಶಲ್ವಪಿಳ್ಳೆ ಉಭಯ ನಾಚಿಯಾರ್ ಸಮೇತರಾಗಿ ರಾಮಾನುಜರ ಜೊತೆಗೆ ದೇಶಕರ ಸನ್ನಿಧಿಗೆ ವಿಜಯ ಮಾಡಿಸುತ್ತಾರೆ ಏಕಕಾಲದಲ್ಲಿ ಶಲ್ವಪಿಳ್ಳೆ ಉಭಯ ನಾಚಿಯಾರ್ ತಾಯಾರ್ಗಳು ಅದಾದ ಮೇಲೆ ನೆಕ್ಸ್ಟ್ ರಾಮಾನುಜರು ವೇದಾಂತ ದೇಶಿಕರು ಎಲ್ಲರ ದರ್ಶನವನ್ನು ಮಾಡಬಹುದು ಕಣ್ಣುಗಳಿಗೆ ಒಂದು ದೊಡ್ಡ ಹಬ್ಬ ಅದೇ ದಿನ ಶಲ್ವಪಿಳ್ಳೆಗೆ ಭಾಷಕಾರರು ಎಲ್ಲ ಸೇರಿ ತಿರುವೀದಿಯಲ್ಲಿ ಉತ್ಸವ ಆಗುತ್ತದೆ ಆ ಉತ್ಸವದಲ್ಲಿ ವೇದ ಪಾರಾಯಣ ನಡೆಯುತ್ತದೆ ಹಾಗೆ ವೇದಾಂತ ದೇಶಿಕರ ಅನುಗ್ರಹ ಮಾಡಿರುವ ತಮಿಳು ಗ್ರಂಥ ಪ್ರಬಂಧ ಸಾರ ಅಧಿಕಾರ ಸಂಗ್ರಹ ಇದರ ಪಾರಾಯಣವೂ ನಡೆಯುತ್ತದೆ ಆದ್ದರಿಂದ ಸಹಸ್ರಾರು ಶ್ರೀ ವೈಷ್ಣವರು ಬಂದು ಈ ಉತ್ಸವದಲ್ಲಿ ಅನ್ವಯಿಸಿ ತಿರುನಾರಾಯಣ ಪೆರುಮಾಳ್ ಯದುಗಿರಿ ತಾಯಾರ್ ಉಭಯನಾಚಿಯಾರ್ ಸಮೇತ ಶಲ್ವಪಿಳ್ಳೆ ರಾಮಾನುಜಾಚಾರ್ಯರು ವೇದಾಂತ ದೇಶಿಕರ್ ಕುಮಾರ ನಯನಾಚಾರ್ ಅಥವಾ ಕುಮಾರ ವರದಾಚಾರ್ಯ ಬ್ರಹ್ಮತಂತ್ರ ಸ್ವಾಮಿಗಳ ಅನುಗ್ರಹಕ್ಕೆ ಪಾತ್ರರಾಗಿ ಅವರ ಕೃಪೆ ದಯೆ ಕಟಾಕ್ಷಕ್ಕೆ ಅವರ ಅರುಳಿಗೆ ಪಾತ್ರರಾಗಿ ಭಗವದ್ ಭಾಗವನ್ನು ತುಂಬಿಕೊಳ್ಳಬೇಕೆಂದು ಸವಿನಯವಾಗಿ ಪ್ರಾರ್ಥಿಸುತ್ತೇವೆ ಈ ಸಮಯದಲ್ಲಿ ಒಂದು ವಿಶೇಷವನ್ನು ಹೇಳುತ್ತೇನೆ ಈ ಉತ್ಸವವು ಕರ್ನಾಟಕದಲ್ಲಿ ನಡೆಯುತ್ತಿದೆ ಈ ವೇದಾಂತ ದೇಶಿಕರು ಕರ್ನಾಟಕದ ಮೇಲುಕೋಟೆಯಲ್ಲಿ ಇರುವಾಗ ಇವರು ಈ ತನಿಯವನ್ನು ಸಮರ್ಪಣೆ ಮಾಡುತ್ತಾರೆ ಇವತ್ತಿಗೂ ಇದು ಮೇಲುಕೋಟೆಯಲ್ಲಿ ನಿರಂತರವಾಗಿ ನಡೆಯುತ್ತಿದೆ ಎಲ್ಲ ಕಡೆಯಿಂದಲೂ ಅನೇಕ ಜನರು ಬಂದು ಈ ಉತ್ಸವವನ್ನು ಅನುಭವಿಸುತ್ತಿದ್ದಾರೆ ಇದು ಕರ್ನಾಟಕದ ಭಾಗ್ಯ ಇದಾದ ಮೇಲೆ ಒಂದು ಈ ರಾಮ ದಯಾಪಾತ್ರಂ ತನಿಯೇನಿದೆಯಲ್ಲ ಇದರ ಬಗ್ಗೆ ಒಂದು ವಿಶೇಷವನ್ನು ಹೇಳ್ತೇನೆ ವೇದಾಂತ ದೇಶಿಕರು ಸ್ವಲ್ಪ ಕಾಲವಾದ ಮೇಲೆ ಶ್ರೀರಂಗಕ್ಕೆ ಪ್ರಯಾಣ ಮಾಡ್ತಾರೆ ಶ್ರೀರಂಗದಲ್ಲಿ ಮತ್ತೆ ಅವರ ಶಿಷ್ಯರುಗಳಿಗೆ ಈ ಆರಾಯರಪಡಿ ಶ್ರೀಭಾಷ್ಯ ಇತ್ಯಾದಿ ಗ್ರಂಥಗಳನ್ನು ಕಾಲಕ್ಷೇಪ ಹೇಳ್ತಾರೆ ಅಲ್ಲಿರುವ ಶಿಷ್ಯರು ಬ್ರಹ್ಮತಂತ್ರ ಜಿಯರವರು ಕೊಟ್ಟಿರುವ ಈ ರಾಮಾನುಜ ದಯಾಪಾತ್ರಂ ತನಿಯನ್ನು ಕೇಳಿ ಆನಂದಪಟ್ಟು ವೇದಾಂತ ದೇಶಿಕರನ್ನು ಪ್ರಾರ್ಥನೆ ಮಾಡ್ತಾರೆ ಇನ್ನು ಮೇಲೆ ಯಾವುದೇ ಕಾಲಕ್ಷೇಪ ಶ್ರೀವೈಷ್ಣವ ಗ್ರಂಥಗಳ ಕಾಲಕ್ಷೇಪವಾಗಬೇಕಾದರೂ ಪ್ರಾರಂಭದಲ್ಲಿ ಈ ತನಿಯನ್ನು ಹೇಳಿಬಿಟ್ಟು ಮಾಡಬೇಕು ಅಂತ ಕಾಲಕ್ಷೇಪ ಮಾಡಬೇಕು ಅಂತ ಆವಾಗ ವೇದಾಂತ ದೇಶಿಕರು ಪೆರಿಯ ಪೆರುಮಾಳ್ ಪೆರಿಯ ಪರಾಟಿಯಾರ್ ಶ್ರೀರಂಗನಾಥ ರಂಗನಾಯಕಿ ತಾಯಾರ ಹತ್ರ ವಿನಯಿಸ್ಕೊಳ್ತಾರೆ ವಿಜ್ಞಾಪಿಸ್ಕೊಳ್ತಾರೆ ಆವಾಗ ರಂಗನಾಥರು ತಾಯಾರು ಅಪ್ಪಣೆ ಕೊಟ್ಟು ಅನುಗ್ರಹ ಮಾಡ್ತಾರೆ ಅದಾದ ಮೇಲೆ ಇವತ್ತಿಗೂ ಯಾವ ಗ್ರಂಥ ಕಾಲಕ್ಷೇಪ ಮಾಡಿದ್ರು ಅಥವಾ ದೇವಸ್ಥಾನಗಳಲ್ಲಿ 4000 ದಿವ್ಯ ಪ್ರಬಂಧಗಳು ಹೇಳಬೇಕಾದ್ರು ರಾಮಾನುಜ ದಯಾಪಾತ್ರಂ ಜ್ಞಾನ ವೈರಾಗ್ಯ ಭೂಷಣಂ ಶ್ರೀಮದ್ ವೆಂಕಟನಾಥಾರ್ಯಂ ವಂದೇ ವೇದಾಂತ ದೇಶಿಕಂ ಈ ಸ್ತೋತ್ರ ಈ ಶ್ಲೋಕವನ್ನು ಈ ತನಿಯವನ್ನು ಹೇಳಿ ಪ್ರಾರಂಭ ಮಾಡುತ್ತಾರೆ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನಿ ಶ್ರೀಮತೇ ವೆಂಕಟೇಶಾಯ ವೇದಾಂತ ಗುರವೇ ನಮಃ ಶ್ರೀಮತೇ ನಿಗಮಾಂತ ಮಹಾದೇಶಿಕಾಯ ನಮಃ ಶ್ರೀಕೃಷ್ಣಾರ್ಪಣಮಸ್ತು ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ